ಹೇ ಗಾಯ್ಸ್, ನಾನು ಸ್ವಾತಿ ವಿಜಯ್. ಇವತ್ತು ಸಿಂಪಲಾಗಿ ಟೇಸ್ಟಿಯಾಗಿ ನಮ್ಮನೇಲಿ ನಾವು ಫಿಶ್ ಕರಿನ ಹೇಗೆ ಮಾಡ್ತೀವಿ ಅಂತೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾವು ವೆರೈಟಿ ವೆರೈಟಿಯಾಗಿ ಫಿಶ್ ಕರಿ ಮಾಡ್ಕೋತೀವಿ ಯಾವಾಗಲೂ. ಇವತ್ತು ನೆಕ್ಸ್ಟ್ ವಿಡಿಯೋಸಲ್ಲಿ ನಿಮಗೆ ಬೇರೆ ಬೇರೆ ರೀತಿ ಫಿಶ್ ಕರಿನ ಶೇರ್ ಮಾಡ್ತಾ ಹೋಗ್ತೀನಿ. ಇವತ್ತು ಸಿಂಪಲಾಗಿ ಹೇಗೆ ಮಾಡ್ಕೊಳ್ಳೋದು ಅಂತೇಳಿ ನೋಡ್ಕೊಂಬರೋಣ. ಇಲ್ಲಿ ನಾನು ಫಿಶ್ ಕರಿಗೆ ಫಸ್ಟ್ ಮಸಾಲ ರೆಡಿ ಮಾಡ್ಕೋತೀನಿ. ಒಂದು ಮಿಕ್ಸಿ ಜಾರ್ಗೆ ಒಂದು ಕಪ್ಪಷ್ಟು ಗ್ರೇಟೆಡ್ ಕೋಕೋನಟ್ ಹಾಕೋತಾ ಇದ್ದೀನಿ ನಾನು. ಇದನ್ನು ನಾವು ರೈಸ್ ಜೊತೆ ಮತ್ತು ರಾಗಿ ಮುದ್ದೆ ಜೊತೆ ಮಾಡ್ಕೊತೀವಿ ಯಾವಾಗಲೂ. ಒಂದು ಮೀಡಿಯಂ ಸೈಜ್ ಆನಿಯನ್, ಒಂದು ಸ್ಮಾಲ್ ಸೈಜ್ ಟೊಮೊಟೊ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಮಾಡಿ ಟೇಸ್ಟ್ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ. ಇಲ್ಲಿ ನಾನು 2 ಟೇಬಲ್ ಸ್ಪೂನಷ್ಟು ಧನಿಯಾ, 1/2 ಟೇಬಲ್ ಸ್ಪೂನಷ್ಟು ಜೀರಿಗೆ, 1/2 ಟೇಬಲ್ ಸ್ಪೂನಷ್ಟು ಓಮ್ ಕಾಳು, 5-6 ಕಾಳು ಮೆಂತೆ, ಹಾಗೆ ಒಂದು 1/2 ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಹಾಕಿ ಆಯಿಲಲ್ಲಿ ಫ್ರೈ ಮಾಡಿಟ್ಕೊಂಡಿದ್ದೀನಿ. ಇದನ್ನು ಮಸಾಲೆಗೆ ಹಾಕ್ಕೊಳ್ಳೋಣ. ಹಾಗೆ ಇಲ್ಲಿ ಒಣಮೆಣಸಿನಕಾಯಿನ ಆಯಿಲಲ್ಲಿ ಫ್ರೈ ಮಾಡಿಟ್ಕೊಂಡಿದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಹಾಗೆ ಟರ್ಮರಿಕ್ ಪೌಡರು 1 ಟೇಬಲ್ ಸ್ಪೂನು. ಫಿಶ್ ಕರಿ ಆಗಿರೋದ್ರಿಂದ 1 ಟೇಬಲ್ ಸ್ಪೂನ್ ಬೇಕಾಗತ್ತೆ ಟರ್ಮರಿಕ್ ಪೌಡರು. ಹಾಗೆ ಒಂದು ಲಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು ತಗೋತಾ ಇದ್ದೀನಿ. ಆ್ಯಕ್ಚುಲಿ ನಾವು ಮಲೆನಾಡು ಸೈಡಲ್ಲಿ ಫಿಶ್ ಕರಿಗೆ ಓಟೆ ಹುಳಿ ಅಂತ ಹೇಳಿಬಿಟ್ಟು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಅದರಿಂದ ಮಾಡೋ ರೆಸಿಪಿನ ಶೇರ್ ಮಾಡ್ತೀನಿ ನಿಮ್ಮ ಜೊತೆಗೆ. ಇಲ್ಲಿ ನಾನು ಹುಣಸೆ ಹಣ್ಣು ತಗೊಂಡಿದ್ದೀನಿ ಇವಾಗ. ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ಇಲ್ಲಿ ನಾನು ಫಿಶ್ ಕರಿ ಮಾಡೋಕ್ಕೆ ಮಡಕೆ ತಗೊಂಡಿದ್ದೀನಿ, ಯಾಕಂದರೆ ಮಡಕೆಯಲ್ಲಿ ಫಿಶ್ ಕರಿ ತುಂಬ ಟೇಸ್ಟಿ ಆಗುತ್ತೆ. ಇವಾಗ ಪೇಸ್ಟ್ ಮಾಡ್ಕೊಂಡಿರೋ ಮಸಾಲೆ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಒಂದೆರಡು ಹಸಿಮೆಣಸು ಕಟ್ ಮಾಡಿ ಹಾಕ್ಕೊಳ್ಳಿ. ಹಾಗೆ ಒಂಚೂರು ಶುಂಠಿನೂ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ ನಾನು. ಹಾಗೆ ಟೇಸ್ಟಿಗೆ ಎಷ್ಟು ಬೇಕು ಅಷ್ಟು ಸಾಲ್ಟ್ ಹಾಕ್ಕೊಳ್ಳೋಣ. ಇವಾಗ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಇವಾಗ ಗ್ಯಾಸ್ ಹಚ್ಚಿದ್ದೀನಿ ನಾನು. ಇದನ್ನು ಕುದಿಯಕ್ಕೆ ಬಿಡೋಣ. ಇದು ಚೆನ್ನಾಗಿ ಕುದ್ದ ಮೇಲೆ ಫಿಶ್ ಹಾಕ್ಕೋತೀನಿ ಇದಕ್ಕೆ. ಇವಾಗ ನೋಡಿ ಚೆನ್ನಾಗಿ ಕುದಿತಾ ಇದೆ. ನಾನಿಲ್ಲಿ 1 ಕೆಜಿಯಷ್ಟು ಬಾಂಗ್ಡಾ ಫಿಶ್ ತೊಗೊಂಡಿದ್ದೀನಿ. ಇದನ್ನು ಇವಾಗ ಹಾಕ್ಕೋತಾ ಇದ್ದೀನಿ. ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ ಇವಾಗ ಫಿಶ್ ಹಾಕ್ಕೊಂಡಿದ್ದೀನಿ. ಇವಾಗ ಇದು ಚೆನ್ನಾಗಿ ಕುದಿಬೇಕು. ನೋಡಿ ಇವಾಗ ಚೆನ್ನಾಗಿ ಕುದಿತಿದೆ. ಫಿಶ್ ಕರಿ ಸಿಂಪಲಾಗಿ ರೆಡಿಯಾಗಿದೆ. ಥ್ಯಾಂಕ್ ಯು.